ಏನು ಮೋಹಿತ್ ಜೂನ್ ಬಂತು ಎಸ್ಎಸ್ಎಲ್ಸಿ ಪರೀಕ್ಷೆ ಬೇರೆ ಹತ್ರ ಬರ್ತಿದೆ ಹೌದು ಎಸ್ಎಸ್ಎಲ್ಸಿ ಪರೀಕ್ಷೆ ಇದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆದ್ಮೇಲೆ ನಿಮಗೂ ಶಾಲೆ ಪ್ರಾರಂಭ ಆಗುತ್ತೆ ಅವಾಗ ನೀನು ಹೋಗ್ಬೇಕು ನಿಮ್ಗೆ ಭಯ ಆಗಲ್ವಾ ಭಯನ ಯಾಕೆ ಕೊರೋನಾ ಮಹಾಮಾರಿ ಕೊರೋನಾ ಬಂದಿದೆ ಕೊರೋನಾದೊಂದಿಗೆ ಜೀವನ ಕೊರೋನಾ ಜೊತೆಗೆ ಶಿಕ್ಷಣ ಕೊರೋನಾ ಜೊತೆಗೆ ಶಿಕ್ಷಣ ಕೊರೋನಾ ಜೊತೆಗೆ ಪರೀಕ್ಷೆ ಹೇಗಣ ಸಾಧ್ಯ ನಾವು ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡೋಣ ಸೋಶಿಯಲ್ ಡಿಸ್ಟೆನ್ಸ್ ಅಂದ್ರೆ ಸೋಶಿಯಲ್ ಡಿಸ್ಟೆನ್ಸ್ ಅಂದ್ರೆ ಸಾಮಾಜಿಕ ಅಂತರ ನಾವು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂದ್ರೆ ಆಚೆಗಡೆ ಯಾವುದೇ ಕೆಲಸಕ್ಕೆ ಹೋದಾಗ ಪರೀಕ್ಷೆ ಬರೆಯಲು ಹೋದಾಗ ಆಮೇಲೆ ಪ್ರಾರ್ಥನೆ ಸಮಯದಲ್ಲಿ ಮಾಸ್ಕ್ ಹಾಕೊಂಡೇ ಇರಬೇಕು ತಗೋ ನೀನು ಮಾಸ್ಕ್ ಹಾಕು ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಪ್ರತಿ 30 ನಿಮಿಷಕ್ಕೊಮ್ಮೆ ಎರಡು ಕೈಗಳಿಂದ 20 ರಿಂದ 30 ಸೆಕೆಂಡ್ಗಳವರೆಗೆ ಚೆನ್ನಾಗಿ ತೊಳೆಯಬೇಕು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವಿರತ ಶ್ರಮದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಾ ರೀತಿಯ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಎಂಎ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಎಸ್ಎಸ್ಎಲ್ಸಿ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಮಾಸ್ಕ್ ನೀಡ್ತಾ ಇದ್ದಾರೆ ಇಷ್ಟೆಲ್ಲಾ ಇದ್ರು ನಾವು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಕ್ಕೆ ಯಾಕೆ ಇರಬೇಕು ಫ್ರೆಂಡ್ಸ್ ಧೈರ್ಯದಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯೋಣ ಕೊರೋನಾ ವಿರುದ್ಧ ಹೋರಾಡೋಣ ಹುಷಾರಾಗಿರಿ ನಿಯಮ ಸಡಿಲಿಸಿದ್ದು ಸರ್ಕಾರ ಹೊರತು ಕೊರೋನಾ ಅಲ್ಲ ಪ್ರತಿ 30 ನಿಮಿಷಕ್ಕೆ ಸೋಪಿನಿಂದ ಕೈಗಳನ್ನು ತೊಳಿತಾ ಇರಿ ಮಾಸ್ಕ್ ಧರಿಸಿ ಜೀವ ಉಳಿಸಿ ಸಾಮಾಜಿಕ ಅಂತರ ಸದಾ ಕಾಪಾಡಿ ಒಬ್ಬರಿಂದ ಒಬ್ಬರಿಗೆ 6 ಅಡಿ ಅಂತರವಿರಲಿ ಮರೆಯಬೇಡಿ ಎಲ್ಲರೂ ಸೇರಿ ಕೊರೋನಾ ವಿರುದ್ಧ ಹೋರಾಡಿ